ಖಂಡಿತ ಹೌದು ಕೇವಲ ವೋಟ್ ಬ್ಯಾಂಕ್ ಆಗಿ ಕಳೆದ 70 ವರ್ಷಗಳಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಸ್ವಲ್ಪ ಸವಿಸ್ತಾರವಾಗಿ ಉತ್ತರ ಕೊಡಬೇಕು ಅಂತಂದ್ರೆ ಕಳೆದ 70 ವರ್ಷಗಳ ಪರವಾಗಿ ನಾನು ಇದ್ದೀನಿ ಅಂತ ಹೇಳ್ಕೊಂಡಂತ ಕಾಂಗ್ರೆಸ್ ಮುಸಲ್ಮಾನರಿಗೆ ಇಲ್ಲಿವರೆಗೂ ಕೊಟ್ಟಿರೋದೇನು ಎಷ್ಟು ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡ್ತು ಮುಖ್ಯಮಂತ್ರಿ ಸ್ಥಾನ ಕೊಡ್ತು ಯಾವ ಎಷ್ಟು ಜನ ಏನೋ ಮಂತ್ರಿಗಳನ್ನ ಮಾಡಿದೆ ಮುಸಲ್ಮಾನರು ಇರುವಂತ ಕರ್ನಾಟಕ ರಾಜ್ಯದ ಒಟ್ಟು ಪರ್ಸೆಂಟೇಜ್ ವೈಸ್ 17% ಪಾಪ್ಯುಲೇಷನ್ ಇರುವಂತ ಮುಸಲ್ಮಾನ ಜನಸಂಖ್ಯೆ ಮತ್ತು ಧರ್ಮದ ಆಧಾರಿತವಾಗಿ ಅವರು ಸೀಟ್ ಕಂಡ ಕೊಟ್ಟಿದ್ದೆ ಆಗಿದ್ರೆ ಇವತ್ತು 42 ರಿಂದ 43 ಎಂಎಲ್ಎಗಳು ಮುಸಲ್ಮಾನರು ವಿಧಾನಸಭೆಗೆ ಇರಬೇಕು ಆದ್ರೆ ಜನ ಇದ್ದಾರೆ ಬೆರಳೆಣಿಕೆ ಜನ ಮತ್ತೆ ಈ ದೇಶ ಕಂಡಂತ ಅತಿ ದೊಡ್ಡ ದುರಂತ ಬಾಬ್ರಿ ಮಸೀದಿಯ ಧ್ವಂಸ ನಾವೆಲ್ಲರೂ ಕೂಡ ಬಾಬ್ರಿ ಮಸೀದಿ ಧ್ವಂಸ ಮಾಡ್ತೀವಿ ನಿಜ ಬಿಜೆಪಿ ಅದನ್ನ ಧ್ವಂಸ ಮಾಡಿದೌದು ಆದ್ರೆ ಅದನ್ನ ತಡೆಯುವಂತ ಸ್ಥಾನದಲ್ಲಿ ಅಧಿಕಾರ ಸ್ಥಾನದಲ್ಲಿ ಇದ್ದಂತಾಗ ಕಾಂಗ್ರೆಸ್ ಏನ್ ಮಾಡ್ತು ಮೊದಲನೇ ಸಾರಿ ಬಾಬ್ರಿ ಮಸೀದಿಯ ಡೋರ್ ಅನ್ನು ಓಪನ್ ಮಾಡಿ ಅಲ್ಲಿ ರಾಮ್ ಲಲ್ಲಾನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಮತ್ತಿನ ರಾಜೀವ್ ಗಾಂಧಿ ಅವರು ಮತ್ತೆ ಬಾಬ್ರಿ ಮಸೀದಿಯನ್ನ ಒಡೆಯುವಾಗ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದುಕೊಂಡು ಅದನ್ನ ತಡಿಬೇಕಾದಂತ ಕರ್ತವ್ಯ ಯಾರ ಮೇಲಿತ್ತು ಪಿವಿ ನರಸಿಂಹರಾವ್ ಮೇಲಿತ್ತು ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆದ್ರೆ ಅವರು ರಣಹೇಳಿತನವನ್ನ ಪ್ರದರ್ಶನ ಮಾಡಿದ್ರು ಅಲ್ಲಿ ಮಸೀದಿ ಕೆಳಗಡೆ ಉರುಳ್ತಾ ಇರುವಾಗ ಕಲಾಂ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಹಬೂಬ್ ಬಾರಿಗಡ್ಡಿ ಅತ್ನಿಪುರ ಸಭೆ ವಾರ್ಡ್ ನಂಬರ್ 12 SDP ಅಭ್ಯರ್ಥಿ ಇರ್ಫಾನ್ ಶೇಖ್ ಪರ ಭರ್ಜರಿ ಪ್ರಚಾರ ಅತ್ನಿ ಪುರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ SDPI ಅಭ್ಯರ್ಥಿ ಪರ SDPI ರಾಜ್ಯ ಕಾರ್ಯದರ್ಶಿ ಭಾಸ್ಕರ್ ಪ್ರಸಾದ್ ಹಾಗೂ ಅಫ್ಸರ್ ಕೊಡ್ಲಿಪೇಟ್ ವಾರ್ಡ್ ನಂಬರ್ 12 ಪಾದಯಾತ್ರೆ ಮಾಡುವ ಮೂಲಕ ಮತಯಾಚಿಸಿದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಭಾಸ್ಕರ್ ಪ್ರಸಾದ್ ಮಾತನಾಡಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ ಹೊರತು ಮುಸ್ಲಿಂ ಬಾಂಧವರಿಗೆ ಯಾವುದೇ ಸ್ಥಾನಮಾನ ನೀಡಿಲ್ಲ ಇನ್ನು ಬಾಬ್ರಿ ಮಸೀದಿ ಧ್ವಂಸ ತಡೆಯುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಇನ್ನು ಅಫ್ಸರ್ ಕೊಡ್ಲಿಪೇಟ್ ಮಾತನಾಡಿ ಎಲ್ಲ ದಾನಗಳಲ್ಲೂ ಮತದಾನ ಕೂಡ ಶ್ರೇಷ್ಠ ದಾನವಾಗಿದೆ ಆದರೆ ಕೆಲ ಸ್ವಹಿತಾಸಕ್ತಿ ರಾಜಕಾರಣಿಗಳು ಚುನಾವಣೆಯಲ್ಲಿ ಹಣದ ಅಮಿಷ ಒಡ್ಡಿ ಆಯ್ಕೆಯಾಗಿ 5 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಲು ಮುಂದಾಗುತ್ತಾರೆ ಈ ವ್ಯವಸ್ಥೆ ಸರಿಪಡಿಸುವ ಉದ್ದೇಶದಿಂದ SDPI ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಇರ್ಫಾನ್ ಇವರನ್ನು ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ SDPI ಜಿಲ್ಲಾ ಅಧ್ಯಕ್ಷ ಅಬೀದ್ ಖಾನ್ ಕಡೋಲಿ ವಾರ್ಡ್ ನಂಬರ್ 12 ಅಭ್ಯರ್ಥಿ ಇರ್ಫಾನ್ ಶೇಖ್ SDPI ಸದಸ್ಯರಾದ ರಿಜ್ವಾನ್ ಮೌಲ್ವಿ ಸದ್ದಾಂ ಮಕಾಂದಾರ್ ಮೌಸಿನ್ ಪಠಾನ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ಕಲಾಂ ಎಕ್ಸ್ಪ್ರೆಸ್ ನ್ಯೂಸ್ ಅತ್ನಿ ವರದಿಗಾರರು ಇಮ್ರಾನ್ ದ್ರಾಕ್ಷಿ ವಹಿಸಿಕೊಂಡಿರುವಂತಹ ಮಾಧ್ಯಮ ಮಿತ್ರರು ನಮ್ಮ ಈ ಮಾತುಗಳನ್ನ ಯಥಾವತ್ತಾಗಿ ಇಲ್ಲಿಯ ಮತದಾರರಿಗೆ ತಲುಪಿಸಬೇಕು ಎಂಬಂತಹ ಒಂದು ವಿನಂತಿಯೊಂದಿಗೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ 22 ರಾಜ್ಯಗಳಲ್ಲಿ ಕೇಡರ್ ಬೇಸ್ ಆಗಿ ಪಕ್ಷವನ್ನ ಆರ್ಗನೈಸ್ ಮಾಡ್ತಾ ಇರುವಂತಹ 2009 ರಾಷ್ಟ್ರೀಯ ಚುನಾವಣಾ ಆಯೋಗದಲ್ಲಿ ನೋಂದಾವಣೆಗೊಂಡು ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿ 12 ಇಡೀ ದೇಶದಾದ್ಯಂತ ತನ್ನ ಸ್ಟ್ರಕ್ಚರ್ ಅನ್ನ ರಚನೆಯನ್ನ ಗಟ್ಟಿಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ 12 29 ಕೂಡ ಪಕ್ಷದ ಎಲ್ಲ ಸಮಿತಿಗಳು ತಾಲೂಕು ಸಮಿತಿಗಳು ಜಿಲ್ಲಾ ಸಮಿತಿಗಳು ಗ್ರಾಮ ಸಮಿತಿಗಳು ರಚನೆಯಾಗಿದೆ ಸರಿಸುಮಾರು 300 ಚುನಾಯಿತ ಜನಪ್ರತಿನಿಧಿಗಳನ್ನು ಕೂಡ ನಮಗೆ ಈ 12 ಗಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ ಎಂಬುದಕ್ಕೆ ಹೆಮ್ಮೆ ಇದೆ ಈ 300 ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಇರ್ಬೋದು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಇರ್ಬೋದು ಟೌನ್ ಮುನ್ಸಿಪಲ್ ಕೌನ್ಸಿಲ್ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇರ್ಬೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಹೆಲ್ತ್ ಸ್ಟ್ಯಾಂಡಿಂಗ್ ಕಮಿಟಿಯ ಚೇರ್ಮನ್ ಆಗಿರ್ಬೋದು ಈ ರೀತಿ ಬೇರೆ 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 ಅಧಿಕಾರದ ಪಾಲು ಕೂಡ ಪಡ್ಕೊಂಡು ಜನಸೇವೆಯನ್ನು ಮಾಡೋದ್ರಲ್ಲಿ ಒಂದು ಮಾದರಿ ರಾಜಕಾರಣಿಗಳಾಗಿ ಮಾರ್ಪಟ್ಟಿದ್ದಾರೆ ಎಂದು ಹೇಳಕ್ಕೂ ಕೂಡ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಜಿಪನಡು ಗ್ರಾಮ ಪಂಚಾಯಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲಿ SDPIಯ ಕೇಡರ್ ನಾಸೀರ್ ಸಜಿಪಾರ್ ಅವರು ಕಳೆದ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರು ಆ ಗ್ರಾಮ ಪಂಚಾಯಿತಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ದ ಬೆಸ್ಟ್ ಗೌರ್ನೆನ್ಸ್ ಅವಾರ್ಡ್ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ ಎಂಬುದನ್ನು ನಾನು ಮಾಧ್ಯಮದ ಮುಖಾಂತರ ಅಥಣಿಯ ಮತದಾರ ಬಾಂಧವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆ ಇದು ಸಾಧ್ಯ ಆಯಿತು ಅಂತ ಹೇಳಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ಕಳೆದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಆಶಯ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬಂತಹ ಆ ಸಂವಿಧಾನದ ಆಶಯ ಜಾರಿ ಆಗಲಿಲ್ಲ ಎಂಬುದು ಬಹಳ ದೊಡ್ಡ ದುರಂತ ಹಾಗಾಗಿ ಸಂವಿಧಾನಾತ್ಮಕ ಹಕ್ಕುಗಳನ್ನು ಪಡ್ಕೊಳ್ಬೇಕಾದ್ರೆ
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ರಾಜಕೀಯದಲ್ಲಿ ತಳ ಸಮುದಾಯಗಳು ತಮ್ಮನ್ನ ತೊಡಗಿಸಿಕೊಳ್ಳಬೇಕು ಎಂಬಂತಹ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ದೇಶಕ್ಕೆ ಒಂದು ಹೊಸ ರಾಜಕೀಯ ಚಳುವಳಿಯನ್ನ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ 12 ವರ್ಷದ ಹಿಂದೆ ಪರಿಚಯಿಸಿದ ಕಾರಣದಿಂದ ಸಾಮಾನ್ಯ ಆಟೋ ಡ್ರೈವರ್ ಇಂದ ಹಿಡಿದು ಒಬ್ಬ ಪ್ಲಂಬರ್ ಇಂದ ಹಿಡಿದು ಟೀ ಮಾರುವವನು ಕೂಡ ನಮ್ಮ ಪಕ್ಷದಲ್ಲಿ ನಲ್ಲಿ ನೀರನ್ನ ಬಿಡುವಂತಹ ವಾಟರ್ ಮ್ಯಾನ್ ಕೂಡ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನಲ್ಲಿ ಮಹಾದೇವ ಕಾರ್ಪೊರೇಟ್ ಮಾಡಿರುವಂತಹ ಒಂದು ಕೀರ್ತಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಸಲ್ಲುತ್ತೆ. ಇದು ಮಾಧ್ಯಮಗಳಲ್ಲಿ ಆಲ್ರೆಡಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬಂದಿದೆ, ಉತ್ತರ ಕರ್ನಾಟಕದ ಜನರಿಗೆ ಇದರ ಪರಿಚಯ ಇರಲ್ಲ, ಹಾಗಾಗಿ ನಾನು ಸಣ್ಣ ಪರಿಚಯವನ್ನು ಮಾಡಿಸ್ತಾ ಇದ್ದೇನೆ. ನಮ್ಮ ಉದ್ದೇಶ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಏನು ಅಭ್ಯರ್ಥಿಯನ್ನು ನಾವಿಲ್ಲಿ ಸ್ಪರ್ಧಿಸುತ್ತಿವೆ, ಏನು ಸ್ಪರ್ಧಾ ಕಣಕ್ಕೆ ಇಳಿಸಿದ್ದೇವೆ, ನಾವು ರಾಜಕೀಯ ಮಾಡಲಿಕ್ಕೆ ಬಂದವರು ಖಂಡಿತ ಅಲ್ಲ. ನಾವು ಈ ರಾಜಕೀಯದ ಮುಖಾಂತರ ತಳ ಸಮುದಾಯಗಳ ಹಕ್ಕುಗಳನ್ನು ಕೊಡಿಸುವಂತಹ ಒಂದು ಹೋರಾಟದ ಮನೋಭಾವನೆಯಿಂದ ನಾವು ಬಂದವರು. ನಮ್ಮ ರಾಜಕೀಯ ಉದಾತ್ತ ಮೌಲ್ಯಗಳಿಗಾಗಿ, ನಮ್ಮ ರಾಜಕೀಯ ವ್ಯಕ್ತಿತ್ವಕ್ಕಾಗಿ ಅಲ್ಲ. ನಾವು ಹಣಬಲ, ತೋಳ್ಬಲ, ಜಾತಿ ಬಲದ ಚುನಾವಣಾ ಏನು ತಂತ್ರಗಳಲ್ಲಿ ಭರವಸೆ ಇಟ್ಟವರಲ್ಲ. ಜನಮನವನ್ನ ಗೆಲ್ಲಿ, ಜನಮನ ಸೊರೆಯಲ್ಲಿ ನಮ್ಮ ಚಾಪನ್ನ ಮೂಡಿಸಿ, ಜನರು ನಮ್ಮನ್ನ ಆತ್ಮಾರ್ಥವಾಗಿ ಯಾವುದೇ ಹಣದ ಆಮಿಷ ಇಲ್ಲದೆ ನಮ್ಮನ್ನ ಚುನಾಯಿಸ್ತಾರೆ. ಆಗ ಜನಸೇವೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅನ್ನದಾನ ಇರ್ಬೋದು, ರಕ್ತದಾನ ಇರ್ಬೋದು, ಕನ್ಯಾದಾನ ಇರ್ಬೋದು, ಇಂತಹ ಶ್ರೇಷ್ಠವಾದಂತಹ ದಾನಗಳಲ್ಲಿ ಸಾಲಿನಲ್ಲಿ ಸೇರುವುದು ಮತದಾನ. ಈ ಮತದಾನವನ್ನ ಇಲ್ಲಿರುವಂತಹ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳು ಅದನ್ನ ಬಂಡವಾಳ ಮಾಡಿಕೊಂಡು ಚುನಾವಣೆಯಲ್ಲಿ ಒಂದು 5 ಲಕ್ಷ 10 ಲಕ್ಷ ಇನ್ವೆಸ್ಟ್ ಮಾಡಿಕೊಂಡು 5 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಬರುವಂತಹ ಅನುದಾನವನ್ನ ಹೊಡೆದು ಜನರ ದುಡ್ಡನ್ನ ದೋಚ್ತಾ ಇದ್ದಾರೆ. ಈ ವ್ಯವಸ್ಥೆ ಸರಿಪಡಿಸಬೇಕಾದ್ರೆ ಸಂವಿಧಾನವನ್ನ ಉಳಿಸುವಂತಹ, ಸಂವಿಧಾನದ ಆಶಯಗಳನ್ನ ತಳ ಸಮುದಾಯದವರಿಗೆ ತಲುಪಿಸುವಂತಹ ಇಚ್ಛಾಶಕ್ತಿ ಇರುವಂತಹ ಯುವಕರು ಈ ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಎಂಬ ಒಂದೇ ಉದ್ದೇಶದಿಂದ ಇರ್ಫಾನ್ ಶೇಖ್ ಅವರನ್ನು ನಾವು ಈ ಬಾರಿಯ ಅಥೆನಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 12 ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೇವೆ. ನಾವು ನಿಮಗೆ ಭರವಸೆ ಕೊಡ್ತಾ ಇದ್ದೇವೆ, ನಿಮಗೆ ನಾವು ಬಿಲ್ಡಿಂಗ್ ಅನ್ನ ಕಟ್ಟಿಕೊಡೋದಿಲ್ಲ, ನಿಮ್ಮ ಮನೆಗೆ ನಾವು ಹಣವನ್ನು ಸರಬರಾಜು ಮಾಡೋದಿಲ್ಲ. ಒಂದಂತೂ ಸತ್ಯ, ಸರ್ಕಾರದಿಂದ ಬರುವಂತಹ ಅನುದಾನದಲ್ಲಿ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರವಿಲ್ಲದೆ ನಿಮ್ಮ ವಾರ್ಡಿನ ಎಲ್ಲ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ಒಂದು ಭರವಸೆಯನ್ನು ನಾವು ನಿಮಗೆ ಕೊಡ್ತೇವೆ. ಅದರಲ್ಲಿ ನಾವೇನಾದರೂ ತಪ್ಪಿದ್ರೆ ಈ ಅಭ್ಯರ್ಥಿಯ ಕಾಲರ್ ಪಟ್ಟಿಯನ್ನು ಹಿಡಿದು ನೀವು ಕೇಳ್ಬೋದು, ಯಾಕಂದ್ರೆ ನಾವು ನಿಮಗೆ ಹಣಕ್ಕ ಮತಕ್ಕಾಗಿ ಹಣ ಕೊಡ್ತಾ ಇಲ್ಲ, ಆಮಿಷ ಕೊಡ್ತಾ ಇಲ್ಲ. ಇದು ನಮ್ಮ ಉದ್ದೇಶ. ಈಗ ಇವತ್ತಿನ